ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟಾರ್ ಫ್ಯಾಷನ್ ಟೆಕ್. ನಾನು ನಿಮ್ಮ ಅನು. ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ, ಇವತ್ತು ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನನ್ನ ಜೊತೆ ಒಬ್ಬರು ನಿಂತಿದ್ದಾರಲ್ವಾ, ಆ ಹುಡುಗಿ ಬಂದು ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು, ಎಂಬ್ರಾಯ್ಡ್ರಿ ಕಲಿತಾ ಇದ್ದಾರೆ, ಅಂಜನಾಪುರದವರು. ಆ್ಯಕ್ಚುಲಿ ಅವ್ರದ್ದು ಶಾಪ್ ಇದೆ, ಅಂದರೆ ಟೈಲರಿಂಗ್ ಶಾಪ್ ಇದೆ. ಸಾರಿ, ಕಾಲ್ ಬಂದಿತ್ತು. ಶಾಪ್ ಇದೆ ಅವ್ರದ್ದು, ಟೈಲರಿಂಗ್ ಶಾಪು. ಬಟ್ ಏನಂದರೆ, ಅವರಮ್ಮ ಟೈಲರ್ ಶಾಪ್ ಇಟ್ಕೊಂಡಿರೋದು. ಆ್ಯಕ್ಚುಲಿ ಇವಾಗ ತಾನೇ 10th ಮುಗಿದಿದೆ ಹುಡುಗಿದು, ಯಾಕಂದರೆ ಅವ್ರು ಕಲಿಯೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆಯಂತೆ. ನಾನು ಅದೇ ಹೇಳಿದೆ ಅವರಮ್ಮಂಗೆ, ಏನಕ್ಕೆ ನೀವು ಇದಕ್ಕೆ ಕಳಿಸ್ತಾ ಇದ್ದೀರಾ, ಬೇಡ ಅದು ಸ್ವಲ್ಪ ಓದಲಿ ಅಂತ. ಅದಕ್ಕೆ, ಇಲ್ಲ ಮೇಡಮ್, ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಇದೆ ಜಾಸ್ತಿ, ಅದಕ್ಕೆ ಹೇಳ್ಕೊಡಿ ಅಂತ. ನೀವೇ ಹೇಳ್ಕೊಡ್ಬೋದಲ್ಲ, ನಿಮ್ಮದು ಟೈಲರ್ ಶಾಪ್ ಇದೆಯಲ್ಲ ಅಂತಲೇ ಹೇಳಿದೆ ಅವರಿಗೆ. ಬಟ್ ಅವರು ಇಲ್ಲ, ನನ್ನ ಹತ್ರ ಕಲಿಯಲ್ಲ ಅಂತ. ಅಂದರೆ ಇದಕ್ಕೂ ಮುಂಚೆ ಒಂದು 2-3 ತಿಂಗಳು ಮುಂಚೆನೇ ಅವ್ರು ಬಂದು ಕೇಳ್ಕೊಂಡು ಹೋಗಿದ್ರು ನನಗೆ, ಈ ಥರ ಹೇಳ್ಕೊಡಿ ಅಂತ. ನಾನು ಆಫ್ಲೈನ್ ಕ್ಲಾಸಸ್ ಮಾಡ್ತಿಲ್ವಲ್ಲ, ಯಾಕಂದರೆ ಟೈಮ್ ಕೂಡ ಇರಲ್ಲ ನನಗೆ ಹೇಳ್ಕೊಡೋವಷ್ಟು. ಹಾಗಾಗಿ ಬೇಡ ಅಂತ ಹೇಳಿದ್ದೆ, ನಾನು ಮಾಡಲ್ಲ ಅಂತ ಹೇಳಿದ್ದೆ. ಅವರು ಇಷ್ಟು ದಿನ ವೆಯ್ಟ್ ಮಾಡಿದರು. ಎಂಬ್ರಾಯ್ಡ್ರಿಗೆ ಕೂಡ ಆನ್ಲೈನ್ ಕ್ಲಾಸಿಗೇ ಜಾಯ್ನ್ ಆಗಿದ್ದಾರೆ. ಅವರು ವರ್ಕೆಲ್ಲ ನನ್ನ ಹತ್ರನೇ ಮಾಡಿಸೋದು, ಅವ್ರ ಶಾಪಿಗೆ ಬರುವಂಥದ್ದು. ಬಟ್ ಮತ್ತೆ ಇವಾಗ ಮೊನ್ನೆ ಕಾಲ್ ಮಾಡಿ, ಇಲ್ಲ ಹೇಳ್ಕೊಡಿ, ಬೇಕಾದರೆ ನಮ್ಮ ಹತ್ರ ಇರೋ ಮಿಷಿನ್, ಇನ್ನೂ ಒಂದು ಮಿಷಿನ್ ನಿಮ್ಮ ಶಾಪಲ್ಲೇ ಹಾಕ್ಕೊಳ್ಳಿ, ಮಿಷಿನ್ ಇಲ್ಲ ಅಂದ್ರೂ ಅಲ್ಲೇ ಹೇಳ್ಕೊಡಿ ಅಂತ. ಎಷ್ಟೊತ್ತು ಬೇಕಾದರೂ ಇಟ್ಕೊಳ್ಳಿ, ಎಷ್ಟು ಏನು ಕೆಲಸ ಬೇಕಾದರೂ ಮಾಡಿಸ್ಕೊಳ್ಳಿ, ಅಂದರೆ ಉಕ್ಸು ಎಲ್ಲ ಮಾಡ್ತಾಳೆ, ಲೈನಿಂಗ್ ಅಟ್ಯಾಚ್ ಮಾಡ್ತಾಳೆ ಎಲ್ಲ, ಹೇಳ್ಕೊಟ್ಬಿಡಿ ಅಂತ. ಸರಿ ಅಂತ, ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರಲ್ಲ ಅಂತ. ಸರಿ ಓಕೆ, ಕಳಿಸಿ ಅಂತ ಹೇಳಿದೆ. ಸರಿ, ಕಳಿಸಿದ್ದಾರೆ. ಅದಕ್ಕೇ ಹೇಳ್ಕೊಡ್ತಾ ಇದ್ದೆ ಅವಳಿಗೆ. ನಾನು ಕಟಿಂಗ್ ಮಾಡಬೇಕಾದ್ರೆ ನಾನು ಏನು ಬ್ಲೌಸ್ ಕಟಿಂಗ್ ಮಾಡ್ತಾ ಇರ್ತೀನಿ, ಆವಾಗ ಬಂದು ನೋಡ್ಕೋ, ಸ್ವಲ್ಪ ನಾನು ಕಟಿಂಗ್ ಮಾಡಬೇಕಾದ್ರೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸರಿ ಅಂತ ಹೇಳಿ ನೋಡ್ಕೋತಾ ಇದ್ಲು ಅವಳು, ಯಾವ ಥರ ಕಟಿಂಗ್ ಮಾಡ್ತೀನಿ ಏನಂತ ಹೇಳಿ. ಹಾಗೆ ಮತ್ತು ಇನ್ನೊಂದು ಏನಂದರೆ, ನನ್ನ ಹತ್ರ ಎಂಬ್ರಾಯ್ಡ್ರಿ ಕ್ಲಾಸು ತಗೋತಾ ಇದ್ದಾರಲ್ವ, ಅವರು ಎಲ್ಲರೂ ಕಲಿಬೇಕು ಎಂಬ್ರಾಯ್ಡ್ರಿನ. ಕೆಲವ್ರಿಗೆ ಏನಾಗ್ತಾಯಿದೆ, ಮಿಷಿನ್ ಪ್ರಾಬ್ಲಮ್ಮು, ತುಂಬ ಮಿಷಿನ್ ಪ್ರಾಬ್ಲಮ್ ಆಗ್ತಾಯಿದೆ. ನಾನು ಮುಂಚೆಯಿಂದನೂ ಹೇಳಿದ್ದೀನಿ ಎಲ್ಲರಿಗೂ, ಮಿಷಿನ್ ಪ್ರಾಬ್ಲಮ್ ಆದರೆ ನಿಮಗೆ ವರ್ಕ್ ಮಾಡೋಕ್ಕೇ ಇಂಟ್ರೆಸ್ಟ್ ಬರಲ್ಲ. ಆ ಮಿಷಿನ್ನು ಎಲ್ಲರಿಗೂ, ಬಿಗಿನರ್ಸಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂದರೆ ಶಟಲ್ ಪ್ರಾಬ್ಲಮ್ ಆಗಿರ್ಬೋದು, ಅದು ಇದು ಅಂತ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಗ್ತವೆ. ಹಂಗಾದಾಗ ನೀವು ಒಂದಲ್ಲ 2 ಸರಿ 3 ಸರಿ ನೀವು ರೆಡಿ ಮಾಡಿಸ್ಕೊಳ್ಳಿ ಅದು, ಆಮೇಲೆ ಅದ್ರ ಬಗ್ಗೆ ನಿಮಗೇ ಗೊತ್ತಾಗುತ್ತೆ. ನೀವು 1 ಸರಿ 2 ಸರಿ ಪ್ರಾಬ್ಲಮ್ ಆದ ತಕ್ಷಣ ಓ ನನಗೆ ಬರೋದೇ ಇಲ್ಲ ಅಂತ ನೀವು ಅಂದ್ಕೋಬೇಡಿ. ಯಾಕಂದರೆ ನೋಡಿ, ನಾನು ಕೂಡ ನಿಮ್ಮ ಥರನೇ ಒಂದು ಹುಡುಗಿ ಅಲ್ವಾ, ನಾನು ಮಾಡ್ತಾ ಇದ್ದೀನಲ್ವಾ, ಖಂಡಿತವಾಗ್ಲೂ ನೀವು ಮಾಡ್ಬೋದು. ಮತ್ತು ನಿಮಗಿರೋ ಇಂಟ್ರೆಸ್ಟನ್ನ ನೋಡಿ ತುಂಬ ಜನ ಕೇಳಿದರು ನನಗೆ, ಇಲ್ಲ ನನಗೆ ಹೇಳ್ಕೊಡಿ 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 ಅಂತ. ನಿಮ್ಮ ಇಂಟ್ರೆಸ್ಟಿಗೆ ತಕ್ಕನಾಗಿ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ತುಂಬ ಖುಷಿ ಇದೆ, ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ, ನನಗಂತೂ ತುಂಬಾ ಖುಷಿ ಇದೆ. ಮೊನ್ನೆ ಒಬ್ಬರು ಕಾಲ್ ಮಾಡಿದ್ರು, ಆ್ಯಕ್ಚುಲಿ ಯಾರು, ಮಂಗಳ ಅಂತ, ರಾಣಿಬೆನ್ನೂರು ಅವರು. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನನಗೆ, ಅವರು ತುಂಬ ದಿನ ಅಂದರೆ ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ನನಗೆ ಕಾಲ್ ಮಾಡೋಕ್ಕೂ ಆಗದೆ ಇರೋಷ್ಟು ಬ್ಯುಸಿ ಇದ್ದಾರೆ. ಮೇಡಮ್, ಇಷ್ಟು ವರ್ಕ್ ಮಾಡ್ತಾ ಇದ್ದೀನಿ ನಾನು, ನಿಮ್ಮ ಹತ್ರ ಹೇಳ್ಕೋಬೇಕಂತ ಅನ್ನಿಸ್ತು, ಬಟ್ ಹೇಳ್ಕೊಳ್ಳೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಇವತ್ತು ಇಲ್ಲ ಹೇಳಲೇಬೇಕು, ಕಾಲ್ ಮಾಡಲೇಬೇಕು ಅಂತ ಮಾಡಿದ್ದೀನಿ ಅಂತ ಹೇಳಿ ಮಾಡಿದರು. ತುಂಬ ಖುಷಿ ಆಯಿತು ನನಗೂ ಅವ್ರ ಮಾತು ಕೇಳಿ. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಮಾತಾಡಿರೋದನ್ನು ನಿಮಗೆ ಕೇಳಿಸ್ತೀನಿ. ತುಂಬ ಖುಷಿ ಆಯಿತು ನನಗೆ. ಹಾಗಾಗಿ ಒಬ್ಬೊಬ್ಬರು ಹೇಳಬೇಕಾದ್ರೆ ಎಲ್ಲರೂ ಕೂಡ, ಅವರು ಒಬ್ಬರು ಅಂತ ಅಲ್ಲ, ಈ ಥರ ತುಂಬ ಜನ ಹೇಳ್ತಾರೆ, ತುಂಬ ಜನ ಹೇಳಬಾರ್ದು ನನಗೆ. ನನ್ನ ಹತ್ರ ಕ್ಲಾಸ್ ತಗೊಂಡಿರೋರು ಎಲ್ಲರೂ ಕೂಡ ಹೇಳಬೇಕು ಈ ಥರ, ನಿಮ್ಮ ಹತ್ರ ಕಲಿತು ನನಗೆ ಯೂಸ್ ಆಗಿದೆ, ನಾನು ಇಷ್ಟು ಮಾಡ್ತಿದ್ದೀನಿ, ನನ್ನ ಫ್ರೀ ನನಗೇನಿದೆ ಫ್ರೀ ಟೈಮು ಆ ಟೈಮಲ್ಲಿ ನಾನು ಇಷ್ಟು ಅರ್ನ್ ಮಾಡ್ತಿದ್ದೀನಿ ಅಂತ ಪ್ರತಿಯೊಬ್ಬರು ಸ್ಟೂಡೆಂಟ್ ಕೂಡ ನನ್ನ ಹತ್ರ ಕಲ್ತಿರೋರು ಹೇಳಬೇಕು. ನನಗೆ ನನ್ನ ಇಂಟೆನ್ಷನ್ ಅದೇ ಇರೋದು. ಆಮೇಲೆ ತುಂಬ ನನಗೆ ಇಲ್ಲ, ನಾನು ಕ್ಲಾಸ್ ತಗೊಂಡಿದ್ದೀನಿ ಇವ್ರ ಹತ್ರ, ನನಗೆ ಆಗ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅಂತ ಅನ್ನೋರು ಆದಷ್ಟು ನನ್ನನ್ನು ಮೀಟ್ ಮಾಡಿ. ನಾನು ಇವಾಗ ಶಾಪ್ ಮಾಡಿದ್ದೀನಲ್ವ, ಮುಂಚೆ ಅಂದರೆ ನಾನು ಮನೆಯಲ್ಲಿ ವರ್ಕ್ ಮಾಡ್ತಿದ್ದಿದ್ದಲ್ವ, ಸೊ ಮನೆಯಲ್ಲಿ ನಾನೇ ಸ್ವಲ್ಪ ಎಲ್ಲರನ್ನೂ
ಬರೋದು ಬೇಡ ಅಂತ ನಾನೇ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ. ಇವಾಗ ಅಂದರೆ ಶಾಪ್ ಅಲ್ವಾ, ನೀವು ಒಂದಿನ ನನ್ನನ್ನು ಬಂದು ಮೀಟ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ನಾನು ನಿಮಗೆ ನನ್ನ ಸ್ಟೂಡೆಂಟ್ಸು ಯಾರ್ಯಾರು ಇದ್ದಾರೆ, ನಾನು ನಿಮಗೆ ಇಲ್ಲಿ ಏನು ನಿಮಗೆ ಕ್ಲಾರಿಫಿಕೇಶನ್ ಬೇಕು, ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ನಾನು ಇಲ್ಲೇ ತೋರಿಸ್ಕೊಡ್ತೀನಿ, ನನ್ನ ಮಿಷಿನಲ್ಲಿ ಇಲ್ಲೇ ಮಾಡಿ ತೋರಿಸ್ತೀನಿ. ಹಾಗಾಗಿ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ಪ್ರತಿಯೊಬ್ಬರೂ ಕೂಡ ಎಂಬ್ರಾಯ್ಡ್ರಿ ಕಲೀಲೇಬೇಕು. ಯಾಕಂದರೆ ನೀವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ ಅಂದರೆ 100% ನೀವು ಕಲೀಲೇಬೇಕು ಅನ್ನೋ ಇಂಟೆನ್ಷನಲ್ಲೇ ಜಾಯ್ನ್ ಆಗಿರ್ತೀರ. ಹಾಗಾಗಿ ನೀವು ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನೋಡಿ, ಬೆಂಗಳೂರಲ್ಲಿ ಇರೋರು ಆಗಿರ್ಬೋದು, ಬೆಂಗಳೂರವ್ರು ಇರೋರು ಅಲ್ಲದೇನು ಹೊರಗಡೆ ಇರೋರು ಕೂಡ ನನ್ನನ್ನು ಬಂದು ನೀವು ಮೀಟ್ ಮಾಡ್ಬೋದು. ಮತ್ತು ನಿಮಗೇನೇ ಡೌಟ್ ಇದ್ರೂ ನಾನು ಕ್ಲಾರಿಫೈ ಮಾಡ್ತೀನಿ, ಅದನ್ನು ಹೇಳ್ಕೊಡ್ತೀನಿ ಇಲ್ಲಿ. ನೋಡಿ, ಯಾವುದು ಏನು ಪ್ರಾಬ್ಲಮ್ ಆಗ್ತಿದೆ ನಿಮಗೆ, ಅದು ಯಾವ ಥರ ಮಾಡಬೇಕು ಏನು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ, ಓಕೆನಾ? ಈಗ ತುಂಬ ಜನ ನನ್ನ ಹತ್ರ ಆನ್ಲೈನ್ ಕ್ಲಾಸಲ್ಲಿ ಕಲ್ತಿರೋರು ಹೆಂಗೆ ಅಂದರೆ, ಏನು ನಾಲೆಡ್ಜ್ ಇಲ್ಲ ಅವರಿಗೆ, ಈ ಮಿಷಿನಲ್ಲಿ ವರ್ಕ್ ಮಾಡ್ಬೋದು ಅಂತ ಕೂಡ ಗೊತ್ತಿಲ್ಲ. ಅಂಥವರು ಕೂಡ ಎಲ್ಲರೂ ಎಂಬ್ರಾಯ್ಡ್ರಿ ಕಲ್ತಿದ್ದಾರೆ ಅಂದರೆ ಎಲ್ಲರೂ ಕಲಿಬೋದು. ಇದ್ರ ಬಗ್ಗೆ ನಾಲೆಡ್ಜ್ ಇರಲೇಬೇಕಂತ ಏನಿಲ್ಲ. ಅಟ್ಲಿ ಏನು ಗೊತ್ತಾ, ಇವಾಗ ಒಬ್ಬರು ಕಾಲ್ ಮಾಡಿದ್ರು, ಇವಾಗ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಒಬ್ಬರು ಕಾಲ್ ಮಾಡಿದ್ರು ಇವಾಗ, ಅವರು ಕೂಡ ಅದೇ ಕೇಳಿದರು. ಗುಬ್ಬಿ ಅವರು ಏನಂತ, ಒಂದು ಸ್ವಲ್ಪ ನಾಲೆಡ್ಜ್ ಇರಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕಾ, ಅಂಥವ್ರು ಮಾತ್ರ ಕಲಿಬೋದಾ, ನಮಗೇನು ಗೊತ್ತಿಲ್ಲ ಅಂತ. ನಿಮಗೇನು ಗೊತ್ತಿಲ್ಲ ಅಂದ್ರೂ ಕಲಿಬೋದು 100%. ನಾನು ಕಲಿಸಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಇವಾಗ ತುಂಬ ಬ್ಯುಸಿ ಆಗಿದ್ದೆ, ತುಂಬ ಅಂದರೆ ಶಾಪ್ ಮಾಡಿದಮೇಲೆ ತುಂಬಾ ಬ್ಯುಸಿ ಆಗಿದ್ದೆ. ಹೇಗೆ ಅಂದರೆ, ಒಂದೊಂದು 2-3 ಕ್ಲಾಸು ಒಂದೇ ಸರಿ ಕಳಿಸ್ತಾ ಇದ್ದೀನಿ ಕ್ಲಾಸಲ್ಲಿ. ಒಂದು 2-3 ದಿನ ನನಗೆ ಟೈಮ್ ಸಿಗುತ್ತೆ ಆ ಥರ, ಅವರು ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅಂತ. ಯಾಕಂದರೆ ಎಂಬ್ರಾಯ್ಡ್ರಿದು ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ ಕ್ಲಾಸಸ್ಸು. ಹಾಗಾಗಿ ಮತ್ತು ಆದಷ್ಟು ಎಲ್ಲರೂ ನೆಗ್ಲೆಕ್ಟ್ ಮಾಡಬೇಡಿ ನನಗೆ. ಏನು ಗೊತ್ತಾ, ಹಾಕ್ತಾ ಇರಬೇಕು ಗ್ರೂಪಲ್ಲಿ ನೀವು ಮಾಡೋದನ್ನ. ನಾನು ಇಂಡಿವಿಜುವಲಾಗಿ ಯಾರಿಗೂ ಹೇಳ್ಕೊಡಲ್ಲ, ನಾನು ಗ್ರೂಪಲ್ಲೇ ಹೇಳ್ಕೊಡೋದು. ಯಾಕಂದರೆ ಗ್ರೂಪಲ್ಲಿ ಒಬ್ಬರಿಂದ ಒಬ್ಬರು ನೋಡಿ, ನಿಮಗೆ ಎಷ್ಟು ಜನ ನನ್ನ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಜಾಯ್ನ್ ಆಗಿರೋರು ಎಷ್ಟು ಜನ ಅಲ್ಲಲ್ಲೇ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರಾ ನೀವು, ಮತ್ತು ಅವ್ರು ಯಾವ ಥರ ಮಾಡ್ತಾರೆ, ಅವರು ಮಾಡಬೇಕಾದ್ರೆ ನಿಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ, ಹೌದಲ್ವಾ? ಅವ್ರು ಈ ಥರ ಮಾಡ್ತಾಯಿದ್ದಾರೆ, ನಾವು ಈ ಥರ ಮಾಡಬೇಕು, ನಿಮ್ಮ ಒಪಿನಿಯನ್ಗಳನ್ನ ಶೇರ್ ಮಾಡ್ಕೋಬೋದು. ಹಾಗಾಗಿ ನಾನು ಮಾಡ್ತಿರೋದು ಗ್ರೂಪ್ ವೈಸೇ ಮಾಡ್ತಿರೋದು, ಯಾರಿಗೂ ಇಂಡಿವಿಜುವಲಾಗಿ ಹೇಳ್ಕೊಡ್ತಿಲ್ಲ. ನೀವು ಗ್ರೂಪಲ್ಲಿರೋದ್ರಿಂದ ಎಲ್ಲರೂ ಅವ್ರು ಯಾವ ಥರ ಮಾಡ್ತಿದ್ದಾರೆ, ನಾವು ಯಾವ ಥರ ಮಾಡಬೇಕು ಎಲ್ಲನೂ ಕೂಡ ನೋಡಿಕೊಂಡು ಮಾಡ್ಕೋಬೋದು. ಮತ್ತು ಇವಾಗ ನೋಡಿ, ನಾಳೆಯಿಂದ ಆಷಾಢ ಸ್ಟಾರ್ಟ್ ಆಗ್ತಿದೆ. ಆಷಾಢ ಸ್ಟಾರ್ಟ್ ಆಗ್ತಿರೋದ್ರಿಂದ ನಿಮಗೆ ಏನಂದರೆ, ಸ್ವಲ್ಪ ನಾನು ಒಂದು ಸ್ವಲ್ಪ ಫ್ರೀ ಆಗ್ಬೋದು. ಮೇ ಬಿ ಒಬ್ಬರು ವರ್ಕರು ಅಂದರೆ ಕಟಿಂಗ್ ಮಾಸ್ಟರು, ಅವರಿಗೆ ಟ್ರಯಲಿಗೆ ಹೇಳಿದ್ದೆ ನಾನು, ಬಂದು ಟ್ರಯಲ್ ಕೊಡಿ ಅಂತ ಹೇಳಿ. ಈಗ ಅವರು ಹೋದ ವಾರನೇ ಬರಬೇಕಿತ್ತು, ಬಟ್ ನನಗೆ ಕಾಲ್ ಮಾಡಿದ್ರಂತೆ ನನ್ನ ಕಾಲ್ ರೀಚ್ ಆಗಿಲ್ಲ ಅವರಿಗೆ. ಹಾಗಾಗಿ ನಿನ್ನೆ ನನಗೆ ಸಿಕ್ಕಿ ಹೇಳಿದರು ಸರಿ ಅಂತ ಹೇಳಿ, ಬರ್ತಾಯಿದ್ದೀನಿ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಅವ್ರದ್ದೊಂದು ಟ್ರಯಲ್ ನೋಡಿಬಿಟ್ಟು ಓಕೆ ಅವ್ರದ್ದು ಓಕೆ ಅಂದರೆ ನಾನು ಒಂದು ಸ್ವಲ್ಪ ಫ್ರೀ ಆಗ್ತೀನಿ. ಇನ್ನು ಆಷಾಢ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗ್ತೀನಿ, ಹಾಗಾಗಿ ನಿಮಗೆಲ್ಲರಿಗೂ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಓಕೆನಾ? ಮತ್ತು ಇವಾಗ ಇನ್ನೊಬ್ಬರು ಆ್ಯಡ್ ಆದರು, ಅವ್ರು ಯಾರು ಗೊತ್ತಾ, ಅವರು ಕೂಡ ನನ್ನ ಸ್ಟೂಡೆಂಟು, ಟೈಲರಿಂಗ್ ಕ್ಲಾಸ್ ಅವರು. ಅವರು ಅಕ್ಕ ಬರ್ತೀನಿ ಅಕ್ಕ, ನನಗೆ ಸ್ವಲ್ಪ ನಾನು ಅಲ್ಲೇ ಬಂದು ನೋಡ್ಕೋಬೇಕು ಅಂತ ಹೇಳಿದರು. ಸರಿ ಓಕೆ ಬನ್ನಿ ಅಂತ ಹೇಳಿದೆ. ಅವರು ಕೂಡ ನಾನು ಕಟಿಂಗ್ ಮಾಡಬೇಕಾದ್ರೇ ಬಂದರು, ಜಾಯ್ನ್ ಆದರು. ಅವರು ಕೂಡ ನೋಡಿಕೊಂಡ್ರು ಯಾವ ಥರ ಮಾಡಬೇಕು ಏನು ಅಂತೇಳಿ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇಬ್ಬರು, ಅವರಿಬ್ಬರೂ ಕೂಡ ಕರ್ಕೊಂಬಂದರು. ನಾನು ಅದಕ್ಕೇ ಹೇಳೋದು ಎಲ್ಲರಿಗೂ, ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಅರ್ಥ ಆಗುತ್ತೆ, ಯಾಕಂದರೆ ನನಗೂ ಚಿಕ್ಕ ಮಕ್ಕಳೇ ಅಲ್ವಾ ಇರೋದು, ನನಗೂ ಪ್ರಾಬ್ಲಮ್ಗಳು ತುಂಬಾ ಇರುತ್ತೆ. ಚಿಕ್ಕ ಮಕ್ಕಳು ನೋಡಿಕೊಂಡು ನಾವು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಅಂದರೆ ಬೇಕು ಆ ಥರ, ನಮಗೆ ಶಕ್ತಿ ಬೇಕು ಆ ಥರ, ನಾವು ಎಲ್ಲನೂ ಮ್ಯಾನೇಜ್ ಮಾಡುವಷ್ಟು ಅಲ್ವಾ. ಹಾಗಾಗಿ ನಾನು ಹೇಳ್ತೀನಿ ಎಲ್ಲರಿಗೂ, ಬೇಡ ಅಷ್ಟು ಇಷ್ಟು ದೂರ ಬರೋ ನೆಸೆಸಿಟಿ ಇಲ್ಲ. ನಾವಿರೋದು ಬೆಂಗಳೂರಿಂದ ಹೊರಗೆ ಬನ್ನೇರುಘಟ್ಟದಲ್ಲಿರೋದು, ಗೊತ್ತಲ್ವ ತುಂಬ ದೂರ ಆಗುತ್ತೆ, ಈ ಟ್ರಾಫಿಕಲ್ಲಿ ಓಡಾಡೋಕ್ಕೆ ಬೇಕು ಟೈಮು. ಹಾಗಾಗಿ ಬೇಡ ನೀವು ಬರಬೇಡಿ, ಮನೆಯಲ್ಲೇ ಕಲೀರಿ ಅಂತ ಆದಷ್ಟು ಹೇಳ್ತಾನೆ ಇರ್ತೀನಿ. ಬಟ್ ಇವರು ಬಂದು ಒಂದು ಸರಿ ಮೀಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಅದಕ್ಕೆ ಸರಿ ಓಕೆ ಬನ್ನಿ ಅಂತ ಹೇಳಿದೆ. ಯಾಕಂದರೆ ಇವರು ಇರೋದು ಇಲ್ಲೇ ಬನಶಂಕ್ರಿನಲ್ಲಿ, ಏನೊಂದು 1/2 hour ಬರ್ಬೋದು. ಹಾಗಾಗಿ ಸರಿ ಓಕೆ ಬನ್ನಿ ಅಂತ ಹೇಳಿದೆ. ಬಂದಿದ್ದರು ಚಿಕ್ಕ ಮಕ್ಕಳು ಕರ್ಕೊಂಡು, ನೋಡಿ ಆ ಮಗುನ ಅಲ್ಲೇ ಕೂರಿಸ್ಕೊಂಡಿದ್ದಾರೆ.
ಆಮೇಲೆ ಸ್ವಲ್ಪ ಹೊತ್ತು ಎಲ್ಲ ನೋಡಿಕೊಂಡ್ರು, ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗಿರ್ಬೋದು, ನಾರ್ಮಲ್ ಬ್ಲೌಸು ಸ್ವಲ್ಪ ನೋಡಿಕೊಂಡ್ರು. ಯಾಕಂದರೆ ಯಾರಿಗೇ ಆದ್ರೂ, ನಾನು ಇವಾಗ ಬಿಗಿನರ್ಸಿಗೆ ಟೈಲರಿಂಗ್ ಕಲಿತಾ ಇರೋರಿಗೆ ಹೇಳೋದು ಒಂದೇ, ಒಂದು ಸಾರಿ ನೋಡಿದರೆ ಏನೂ ಅರ್ಥ ಆಗಲ್ಲ. ನಮ್ಮದೇ ಆಯಿತು, ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ನೀವು ಒಂದು ಸರಿ ನೋಡಿದರೆ ನಿಮಗೇನು ತಲೆಗೆ ಹೋಗುತ್ತೆ, ನೀವು 100% ಪರ್ಫೆಕ್ಟ್ ಆಗ್ತೀರಾ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ. ನಂದು ಅಂತ ಅಲ್ಲ, ಬೇರೆ ಎಲ್ಲರದೂ ಅಷ್ಟೇ. ನೀವು ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ನಾನು ಹೇಳ್ತಾನೆ ಇರ್ತೀನಿ. ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟು. ನಾವು ಒಂದು ಎಕ್ಸ್ಪೀರಿಯನ್ಸ್ ನಂದೇ ಹೇಳ್ತಾ ಇದ್ದೀನಿ, ನಾನು ಹೋದಾಗ ಅಷ್ಟೇ ಒಂಥರ ಏನು ಉತ್ಸಾಹದಿಂದ ಹೋಗಿ ಕಲಿತಿದ್ದು. ಒಂದಿನ ನೋಡ್ಕೊಂಡು ಬಂದ ತಕ್ಷಣ, ಓ ನಾನು ಕಲ್ತು ಬಿಡ್ತೀನಿ ಬ್ಲೌಸು, ನಾನು ಇವತ್ತು ಹೋಗಿ ನಾನು ಕಟ್ ಮಾಡೋದೆ ಅಂತ. ಒಂದಿನ ಅವ್ರೇನು ಕಟ್ ಮಾಡಿದರು, ಇಲ್ಲಿಗೆ ಶೋಲ್ಡರಿಗೆ ಇಷ್ಟು ಇಟ್ಕೋಬೇಕು, ನೆಕ್ ವಿಡ್ತ್ ಇಷ್ಟು ಇಟ್ಕೋಬೇಕು, ಇಲ್ಲಿಂದ ಇಷ್ಟು ಇಟ್ಕೋಬೇಕು, ಇಲ್ಲಿಂದ ಇಷ್ಟು ಇಟ್ಕೋಬೇಕು, ತಲೆಯಲ್ಲಿ ಅವ್ರು ಏನೇನು ಇಟ್ಕೊಂಡ್ರು ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಬಂದಿದ್ದೆ. ಆವಾಗ ಕೂಡ ಏನಂದರೆ, ನಾನು ಕಲಿಯೋಕೆ ಹೋಗಬೇಕಾದ್ರೆ ಮೊಬೈಲ್ ಕೂಡ ನಾನು ಯೂಸ್ ಮಾಡ್ತಿರ್ಲಿಲ್ಲ, ಹಾಗಾಗಿ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದ್ರೂ, ಏನು ಹೇಳಿದರೂ ಅದು ತಲೆಯಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದು. ಮನೆಗೆ ಬಂದು ಡೈರೆಕ್ಟ್ ಅವ್ರು ಏನೇನು ಹೇಳಿದರು ಅದು ಹಾಗೇ ಮಾರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದು. ಒಂದು ಓಕೆ ಅನ್ನಿಸ್ತು ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗಿದ್ರು. ಮತ್ತು ನೆಕ್ಸ್ಟು ನಾನು ಇನ್ನೊಬ್ಬರಿಗೆ ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಟ್ಟಾಗ ಫುಲ್ ಬ್ಲೌಸ್ ಹಾಳಾಗೇ ಹೋಯ್ತು, ಅದು ಹಾಳಾಗೇ ಹೋಯ್ತದು, ತುಂಬ ಆಗಲೇ ಇಲ್ಲ ಅದು ಅವರಿಗೆ, ಆ ಥರ ಕೆಡಿಸಿದ್ದೆ. ಆಮೇಲೆ ತುಂಬ ದಿನ ನಾನು ಬ್ಲೌಸಸ್ಸು ಹೊಲಿಯೋದೇ ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ, ಯಾಕಂದರೆ ನಾನು ಕಾಲೇಜ್ ಟೈಮಲ್ಲಿ ನಾನು ಕಲ್ತಿದ್ದಲ್ವ, ನಾನು ಬ್ಲೌಸ್ ಹೊಲಿಯೋದೇ ಬಿಟ್ಟಿದ್ದೆ. ಯಾಕಂದರೆ ನನಗೆ ಬೇಕಾಗಿದ್ದು ಡ್ರೆಸ್ಸಸ್ ಅಷ್ಟೇ, ನಾನು ಡ್ರೆಸ್ ಹೊಲಿಯೋಕೆ ಅಂತಲೇ ನಾನು ಟೈಲರಿಂಗ್ ಕಲ್ತಿದ್ದು, ಯಾಕಂದರೆ ನನಗೆ ಕಾಲೇಜಿಗೆ ಹಾಕೊಂಡು ಹೋಗೋಕೆ ಡ್ರೆಸ್ಸು ಹೊಲಿಯೋದು ಕಲಿಬೇಕು ಅಂತ. ಹಾಗಾಗಿ ಸರಿ ಅಂತೇಳಿ ನಾನು ಡ್ರೆಸ್ಸೇ ಹೊಲಿತಾ ಇದ್ದಿದ್ದು, ನನಗೆ ನನ್ನ ಫ್ರೆಂಡ್ಸಿಗೆಲ್ಲ ಡ್ರೆಸ್ ಹೊಲ್ಕೊಡ್ತಾ ಇದ್ದೆ ಜಾಸ್ತಿ ಜಾಸ್ತಿ. ಆಮೇಲೆ ಹೌದು, ತುಂಬ ಜನ ಕೇಳೋಕೆ ಸ್ಟಾರ್ಟ್ ಮಾಡಿದರು, ಇಲ್ಲ ಬ್ಲೌಸು ಸ್ಟಿಚ್ ಮಾಡಿಕೊಡು, ಹೆಂಗಾಗುತ್ತೆ ಹಂಗೆ ಸ್ಟಿಚ್ ಮಾಡಿಕೊಡು ಪರವಾಗಿಲ್ಲ ಅಂತ. ನಾನು ಎಲ್ಲೂ ಆಮೇಲೆ ಯಾರ್ದೂ ಇಸ್ಕೋತಾ ಇರಲಿಲ್ಲ, ಅಂದರೆ ಭಯ ಆಗಿ ಎಲ್ಲಿ ಸರಿಯಾಗಿ ಬರಲಿಲ್ಲ ಅಂತ ಹೇಳ್ತಾರೋ ಅಂತ ತಗೋತಾನೆ ಇರಲಿಲ್ಲ. ಗೊತ್ತಿರೋರು ಗೊತ್ತಿರೋರೇ ಕೊಟ್ಟು 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 ಅವರೇ ಅಭ್ಯಾಸ ಮಾಡಿದ ಮೇಲೆ ನಾನು ಸಾವಿರಾರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಸಾವಿರ ಏನು ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಲೆಕ್ಕನೇ ಇಲ್ಲ ಅಷ್ಟು ಬ್ಲೌಸಸ್ ಸ್ಟಿಚ್ ಮಾಡಿದ್ದೀನಿ. ಅದರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇವಾಗ ನಾನು ಹೇಳ್ತಿರೋದು ನಿಮಗೆ, ನಾನು ಅಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಥಿಂಕ್ ಮಾಡಿ. ಮತ್ತು ನನ್ನದು ಇದು ಎರಡನೇದು ಶಾಪು, ಟೈಲರ್ ಶಾಪು, ನಾನು ಫಸ್ಟ್ ಶಾಪಲ್ಲಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿರ್ಬೋದು, ಈಗ ಬಂದಮೇಲೆ ಶಾಪಲ್ಲಿ ನನಗೆ ನೋಡ್ತಾ ಇದ್ದೀರಾ ವೀಡಿಯೋಸ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ, ಇಲ್ಲಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತಿರ್ಬೋದು, ನಾನು ಎಷ್ಟೊಂದು ಬ್ಲೌಸ್ಗಳನ್ನ ಬರೀ ಬ್ಲೌಸ್ ತೋರ್ಸೋಕ್ಕೇ ಟೈಮ್ ಸಿಗ್ತಾ ಇಲ್ಲ, ಅಷ್ಟು ಬ್ಲೌಸಸ್ಸು ಸ್ಟಿಚ್ ಮಾಡ್ತಾ ಇದ್ದೀನಿ. ಥಿಂಕ್ ಮಾಡಿ, ನಿಮಗೆ ನಾನು ಜಸ್ಟ್ ಡೈಲಿ ಒಂದು ಎರಡು ಬ್ಲೌಸ್ ಸ್ಟಿಚ್ ಮಾಡಲ್ಲ, ನಾನು ಮಿನಿಮಮ್ ಒಂದು 10 ಬ್ಲೌಸಸ್ ಆದರೂ ರೆಡಿ ಆಗುತ್ತೆ ಒಂದು ದಿನಕ್ಕೆ, ಅಂದರೆ ಇನ್ನು ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತ. ಹಾಗೆ ನಾನು ಹೇಳೋದು ನಿಮಗೆ, ಎಲ್ಲದೂ ಮಿಸ್ಟೇಕ್ ಆಗುತ್ತೆ, ಒಂದು ಎರಡು ಮೂರು ನಾಲ್ಕು ಅಂತ, ಅದು ನೀವು ಪ್ರಾಕ್ಟೀಸ್ ಮಾಡ್ತಾ 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 ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿರ್ತೀರ ಅದೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ, ಖಂಡಿತವಾಗ್ಲೂ ಸರಿ ಮಾಡ್ಕೋತೀರ, ಡೋಂಟ್ ವರಿ. ಆಮೇಲೆ ಅದೇ ಇವರಿಗೆ ಸ್ವಲ್ಪ ಬೋಟ್ ನೆಕ್ಕದು ನಾನು ಲೆಹೆಂಗ್ ಅದಿದ್ದು ಬ್ಲೌಸು ಕಟಿಂಗ್ ಮಾಡ್ತಾಯಿದ್ದೆ, ಹಾಗಾಗಿ ಅವರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಆಮೇಲೆ ಅವ್ರ ಮಕ್ಕಳು ಇರಲಿಲ್ಲ ಆ್ಯಕ್ಚುಲಿ, ಸರಿ ಅಂತೇಳಿ ಅಕ್ಕ ನಾನು ಫ್ರೈಡೇ ಬರ್ತೀನಿ ಅಂತ ಹೇಳಿ ಹೋದರು ಅವರು. ಆಮೇಲೆ ಇವತ್ತು ಏನಂದರೆ ನನ್ನ ಶಾಪಲ್ಲಿ ಎಲ್ಲ ವರ್ಕರು ಬಂದಿದ್ದಾರೆ, ತಾತ ಬಂದಿದ್ದಾರೆ, ತಾತ ಕೂಡ ವರ್ಕ್ ಮಾಡ್ತಿದ್ದಾರೆ, ಎಂಬ್ರಾಯ್ಡ್ರಿ ವರ್ಕು, ಕಂಪ್ಯೂಟರ್ ಮಿಷಿನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಅವರು ಇಬ್ಬರು ಕೂಡ ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ, ಯಾಕಂದರೆ ಇವಾಗ ಏನು ಕಟ್ ಮಾಡ್ತಾ ಇದ್ದೀನಲ್ಲ ಇದು ಬ್ಲೌಸಸ್ಸು ಕೊಡಬೇಕಿತ್ತು, ಮೊನ್ನೆ ಕೊಡಬೇಕಿತ್ತು, ಹಾಗಾಗಿ ಸರಿ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೆ, ಕಟ್ ಮಾಡೋದಿತ್ತು ನನಗೆ ಜಾಸ್ತಿ, ಹಾಗಾಗಿ ಅವ್ರಿಗೆ ಸ್ಟಿಚಿಂಗ್ ಮಾಡೋಕ್ಕೆ ಬಿಟ್ಟಿದ್ದೆ. ಮತ್ತು ಆ ಕಡೆ ಕೂತ್ಕೊಂಡಿದ್ದಾರೆ ರೆಡ್ ಕಲರು, ಅವರು ಇಲ್ಲಿಯವರೇ, ಅದೇ ಇಲ್ಲೇ ಕೇಳ್ಕೊಂಡು ಬಂದಿದ್ದರು ಅಂತ ಹೇಳಿ ಹೇಳಿದ್ನಲ್ವ, ಅವರಿಗೆ ಥ್ರೆಡ್ ಪೈಪಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಚೆನ್ನಾಗಿ ಥ್ರೆಡ್ ಪೈಪಿಂಗ್ ಮಾಡ್ತಾರೆ. ಈ ಕಡೆ ಅವರು ನನಗೆ ಫಾಲ್ಸು, ಜಿಗ್ಜಾಗು, ಉಕ್ಸು ಎಲ್ಲ ಮಾಡ್ತಿದ್ರು. ಇವಾಗ ನಾನು ಅವ್ರಿಗೆ ಲೈನಿಂಗ್ ಅಟ್ಯಾಚ್ ಮಾಡೋ ಕೂಡ ಕೊಡ್ತಾ ಇದ್ದೀನಿ, ಲೈನಿಂಗು ಅಟ್ಯಾಚ್ ಮಾಡಿಕೊಡ್ತಾರೆ ಇವಾಗ, ಹಾಗಾಗಿ ನಡೀತಾ ಇದೆ ಕೆಲಸ. ಇನ್ನು ನೆಕ್ಸ್ಟು ಇನ್ನು ಬೇರೆ ಬೇರೆ ಪ್ಲ್ಯಾನಿಂಗ್ಗಳಿದೆ, ಯಾಕಂದರೆ ಒಂದು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಇಂಪ್ರೂವ್ ಮಾಡೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು, ಹಾಗಾಗಿ ಸ್ವಲ್ಪ
ನಾನು ಕೂಡ ಸ್ವಲ್ಪ ಬಟ್ಟೆಗಳು ಜಾಸ್ತಿ ಆಗ್ತಾಯಿದೆ ಅನ್ನಂಗೆ ನಾನು ವರ್ಕರ್ಸ್ ಬೇಕಾಗತ್ತೆ, ಅದನ್ನು ಅವ್ರನ್ನ ಸರ್ಚ್ ಮಾಡಬೇಕಾಗತ್ತೆ. ಮತ್ತು ಈ ಇನ್ನೂ ಬೇರೆ ಬೇರೆ ಕೆಲಸಗಳಿರ್ತಾವಲ್ಲ, ನಮ್ಮ ತಲೆಯಲ್ಲಿ ಏನೇನೋ ಬೇರೆ ಬೇರೆ ಯೋಚನೆಗಳಿರುತ್ತಲ್ವ, ಅಟ್ಲೀಸ್ಟ್ ಅದು ಸಾಧ್ಯ ಆಗುತ್ತಾ ಇಲ್ವೋ ಅದು ಯೋಚನೆ ಅಂತೂ ಇರಬೇಕು, ಪ್ಲಾನಿಂಗ್ ಅಂತ ಒಂದು ಮಾಡಬೇಕಲ್ವ. ಹಾಗಾಗಿ ಬೇರೆ ಬೇರೆ ಕೆಲಸಗಳಿದೆ ನನಗೂ, ಅದ್ರ ನಡುವೆ ಇವಾಗ ಏನಾಗ್ತಿದೆ ಅಂದರೆ ಮನೆಗೆ ಹೋಗ್ತೀನಿ 10 ಗಂಟೆ ಮೇಲೆ ನಾನು ಮನೆಗೆ ಹೋಗೋದು ಶಾಪಿಂದ. ನಮ್ಮ ಅತ್ತಿಗೆ ಮಗಳಿರೋದ್ರಿಂದ ಸ್ವಲ್ಪ ಮಕ್ಕಳನ್ನ ನೋಡ್ಕೊತಾಳೆ, ನೈಟ್ ಟೈಮು ಅಡುಗೆ ಕೂಡ ಮಾಡ್ತಾಳೆ. ಹಾಗಾಗಿ ಅವಳು ಇರೋದ್ರಿಂದ ಸ್ವಲ್ಪ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಇವಾಗ. ಹಾಗಾಗಿ ಸ್ವಲ್ಪ ಮನೆಗೆ ಹೋದ ಮೇಲೆ ನೋಡ್ತಾಯಿದ್ದೀನಿ ಇವಾಗ ಕ್ಲಾಸಸ್ ಏನು ಮಾಡ್ತಾಯಿದ್ದಾರೆ, ಆ ನೈಟಲ್ಲಿ ರಿಪ್ಲೈ ಮಾಡ್ತಾಯಿದ್ದೀನಿ ಇವಾಗ ನನಗೆ ಟೈಮ್ ಸಿಕ್ಕಿದಾಗ. ತುಂಬಾ ಬ್ಯುಸಿ ಇದ್ದೀನಿ, ಮತ್ತು ಸಾರಿ ಫಾರ್ ದಟ್. ಇನ್ನೊಂದು ಒಂದು 3-4 ಜನಕ್ಕೆ ನಾನು ಮೆಟೀರಿಯಲ್ಸ್ ಕಳಿಸ್ಬೇಕು, ಯಾಕಂದರೆ ನಾನು ಶಾಪ್ ಮಾಡಿದ ಮೇಲೆ ನಿಜ ಹೇಳಬೇಕಂದ್ರೆ ಮೆಟೀರಿಯಲ್ಸ್ ಕಳ್ಸೋಕ್ಕೆ ಟೈಮ್ ಕೂಡ ಒಂದು ಚೂರು ಇಲ್ಲ. ಮೊನ್ನೆ ಕೂಡ ತೊಗೊಂಬಂದೆ ಸ್ವಲ್ಪ ಮೆಟೀರಿಯಲ್ಸ್, ಯಾಕಂದರೆ ಖಾಲಿಯಾಗಿತ್ತು ಅದಕ್ಕೋಸ್ಕರ ತೊಗೊಬಂದೆ. ಅದಕ್ಕೂ ಕೂಡ ಓಪನ್ ಕೂಡ ಮಾಡಿಲ್ಲ, ಅಷ್ಟು ಬ್ಯುಸಿ ಆಗಿದ್ದೀನಿ. ಆಮೇಲೆ ಎಂಬ್ರಾಯ್ಡ್ರಿ ಬ್ಯಾಚ್ ಅವರಿಗೆ ಇದು ಕಳಿಸ್ಬೇಕು, ನಾನು ಟ್ರೇಸಿಂಗ್ ಪೇಪರ್ಸ್ ಕಳಿಸ್ಬೇಕು, ಅದನ್ನು ಕೂಡ ಕಳಿಸೋಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಈಗ ಅದೇ ಪ್ಲಾನಿಂಗಲ್ಲಿ ಇದ್ದೀನಿ ಇವಾಗ. ನೆಕ್ಸ್ಟು ಆಷಾಢ ಬರುತ್ತೆ, ನಾನು ಸ್ವಲ್ಪ ಫ್ರೀ ಆಗ್ತೀನಿ, ಇದೆಲ್ಲ ಮಾಡಿ ಮುಗಿಸ್ಬೇಕು ಅಂತ. ಮತ್ತು ಕೆಲವರಿಗೆ ಕಳಿಸಿದ್ದೀನಿ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೆಟೀರಿಯಲ್ಸು ಒಂದು 4-5 ಜನಕ್ಕೆ ನಾನು ಮೆಟೀರಿಯಲ್ಸ್ ಕಳಿಸ್ಬೇಕು, ತುಂಬ ಲೇಟ್ ಮಾಡಿದೆ ಅದಕ್ಕೋಸ್ಕರ ಸಾರಿ ಫಾರ್ ದಟ್. ಯಾಕಂದರೆ ನೋಡಿ, ಹೋಗೋಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ, ಪ್ಯಾಕಿಂಗ್ ಮಾಡೋಕ್ಕೆ ಕೂಡ ಟೈಮ್ ಸಿಗ್ತಿಲ್ಲ, ಅದಕ್ಕೋಸ್ಕರ ಲೇಟ್ ಆಗ್ತಿದೆ. ಮತ್ತು ನೀವು ಏನಪ್ಪ ನಮ್ಮ ಮೇಡಮ್ ಇಷ್ಟು ಏನು ಕಳಿಸ್ತಾರಾ ಇಲ್ವಾ ಸುಮ್ಮನೆ ಹೇಳ್ತಿದ್ದಾರಾ ಅಂತ ಅಂದ್ಕೋಬೇಡಿ, ಯಾಕಂದರೆ ಇಷ್ಟು ದಿನ ನನ್ನ ಸ್ಟೂಡೆಂಟ್ಸಿಗೆ ಯಾರ್ಯಾರಿಗೆ ಏನೇನಿಲ್ಲ ಅವರಿಗೆಲ್ಲ ಕೂಡ ನಾನೇ ಮೆಟೀರಿಯಲ್ಸ್ ಕಳಿಸಿದ್ದೀನಿ, ಏನು ಸಿಗ್ತಾ ಇಲ್ಲ ಅಂತ. ಇವಾಗಲೂ ಕೂಡ ತುಂಬ ಜನ ಕೇಳ್ತಾರೆ, ಅಕ್ಕ ಇದು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ಅಂತ. ಇಲ್ಲ ನಾನು ಮಾರ್ಕೆಟಿಗೆ ಹೋಗಿಲ್ಲ, ನಾನು ತಂದುಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಹಾಗಾಗಿ ಸ್ವಲ್ಪ ನಾನೇ ನೋಡಿ, ನೀವೇ ನೋಡ್ತಿದ್ದೀರ, ಅಬ್ಸರ್ವ್ ಮಾಡ್ತಿದ್ದೀರಾ, ಕಟ್ಟಿಂಗ್ ಎಲ್ಲ ಕೆಲಸ ನಂದೇ ಇರೋದ್ರಿಂದ ನನಗೆಲ್ಲೂ ಹೋಗೋಕ್ಕಾಗ್ತಿಲ್ಲ. ಮತ್ತು ಇನ್ನೊಂದು, ಹೊರಗಡೆ ಹೋಗೋಕ್ಕೇ ಟೈಮ್ ಸಿಗ್ತಿಲ್ಲ, ಅಷ್ಟು ಬ್ಯುಸಿ. ಒಂದಿನ ಏನಾದರೂ ನಾನು ರಜಾ ಹಾಕಿದೆ ಅಂತ ಅಂದರೆ ಎಷ್ಟು ಪೆಂಡಿಂಗ್ ಉಳಿಯುತ್ತೆ ಅಂದರೆ, ಅಯ್ಯೋ ಅಷ್ಟು ಕಾಲ್ಸ್ ಬರುತ್ತೆ, ಆಯ್ತಾ 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 ಅಂತ. ಹಾಗಾಗಿ ನನಗೆ ಅಂದರೆ ಏನೂ ಮಾಡೋಕ್ಕೆ ಆಗ್ತಿಲ್ಲ, ಸಾರಿ ಫಾರ್ ದಟ್. ಅದಕ್ಕೋಸ್ಕರ ಎಷ್ಟೊಂದು ಮೆಟೀರಿಯಲ್ಗಳು ಕಳಿಸೋದು ನಾನು ಹಾಗೆ ಇದೆ. ಏನು ಇವಾಗ ಪ್ರೆಸ್ಸಿಂಗ್ ಬೀಡ್ಸ್ ಪ್ರೆಸ್ಸಿಂಗ್ ಮಿಷಿನ್ಸ್ ಎಲ್ಲ ಇದೆಯಲ್ಲ, ಅದು ಕೂಡ ಎಲ್ಲ ಹಾಗೆ ಇದೆ. ನಾನು ಯಾರಿಗೂ ಕಳಿಸೋ ಕೂಡ ಟೈಮ್ ಸಿಗ್ತಾಯಿಲ್ಲ ನನಗೆ, ಹಾಗಾಗಿ ಆಗ್ತಿಲ್ಲ. ಮತ್ತು ಅದಕ್ಕೋಸ್ಕರ ನೀವು ಕೇಳಿದವ್ರಿಗೆ ಹೆಂಗೆ ನನಗೆ ಟೈಮ್ ಸಿಗ್ತಾ ಇಲ್ಲ ಅಂತ, ಇಲ್ಲ ತಂದೇ ಇಲ್ಲ ಅಂತ ಹೇಳ್ತಿದ್ದೀನಿ. ಹಾಗಾಗಿ ಈಗ ಇರೋರಿಗೆ ಕಳಿಸಿದ್ರೆ ಸಾಕಾಗ್ಬಿಟ್ಟಿದೆ ಇವಾಗ. ನೋಡೋಣ, ಈ ವೀಕ್ ಅಂದರೆ ಇನ್ನೊಂದು 2 ಡೇಸ್ ಅಷ್ಟೇ ನಾನು ಸ್ವಲ್ಪ ಬ್ಯುಸಿ ಆಗೋದು, ಅರ್ಜೆಂಟ್ ಇರೋದು. ಯಾಕಂದರೆ ಈ ಫಂಕ್ಷನ್ಗಳಿದ್ದರೆ ಬಟ್ಟೆಗಳನ್ನ ತೊಗೊಂಬಿಟ್ರೆ ಅದು ಮುಗಿಸ್ಲೇಬೇಕು ಅನ್ನೋದು ತಲೆಯಲ್ಲಿ ಅದೇ ಇರುತ್ತೆ ಯಾವಾಗ್ಲೂ. ಹಾಗಾಗಿ ನಮಗೆ ಆ ಟೆನ್ಷನಲ್ಲಿ ಬೇರೆ ಕಡೆಗೆ ಗಮನನೇ ಕೊಡೋಕ್ಕಾಗ್ತಾ ಇಲ್ಲ. ಆಮೇಲೆ ಆ್ಯಕ್ಚುಲಿ ನಮ್ಮ ಮನೆಯವ್ರನ್ನೂ ಕೂಡ ಬಿಡ್ತಾ ಇಲ್ಲ, ಬಟ್ಟೆಗಳಿಗೆ ಸ್ಟೋನ್ಸ್ ಹಾಕೋದು ಅದು ಇದು ಅಂತ ಎಲ್ಲ ಹಾಕಿಸ್ತಾ ಇದ್ದೀನಿ. ವರ್ಕ್ ಮಾಡಿರೋ ಬ್ಲೌಸಿಗೆ ಏನಾದರೂ ಸ್ಟೋನ್ ಹಾಕಬೇಕು ಅಂದರೆ ಅವ್ರ ಹತ್ರನೇ ಹಾಕಿಸ್ತಾ ಇದ್ದೀನಿ, ಆಗಲ್ಲ ಅಂದರೂ ಕೇಳಲ್ಲ. ಹಾಗೆಯೇ ಮತ್ತು ತುಂಬ ಜನ ಎಷ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತಾರೆ, ನಿಮ್ಮದು ಡೈಲಿ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಮಂತ್ಲಿ ಎಷ್ಟು ದುಡ್ಡಾಗುತ್ತೆ, ಇದನ್ನು ಕೇಳ್ತಾನೆ ಇರ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅದನ್ನೆಲ್ಲ, ನಾನು ಯಾವ್ಯಾವ ಬ್ಲೌಸಿಗೆ ಎಷ್ಟು ರೇಟ್ ತೊಗೋತಾ ಇದ್ದೀನಿ, ಮತ್ತು ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಇವಾಗ ಶಾಪ್ ಓಪನ್ ಮಾಡಿದ ಮೇಲೆ ಎಲ್ಲ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಅಂದರೆ ತಿಳಿಸ್ತೀನಿ. ಇದು ಆ್ಯಕ್ಚುಲಿ ನೋಡಿ, ನಂದು ಸ್ಟೂಡೆಂಟಿಗೆ ಒಂದು ಡೌಟ್ ಇತ್ತು. ಆ್ಯಕ್ಚುಲಿ ಅವ್ರಿಗೆ 38 ಸೈಜ್ ಬ್ಲೌಸು, ನಾನು ಬ್ಲೌಸ್ ಕಟ್ ಮಾಡಿ ತೋರ್ಸೋಕ್ಕೆ 38 ಸೈಜ್ ಯಾವುದು ಕಸ್ಟಮರ್ದಿರಲಿಲ್ಲ. ಸೊ ಹಾಗಾಗಿ ಹಾಗೆ ಡ್ರಾ ಮಾಡಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅವರು 3 ಡೇಸಿಂದ ಆ್ಯಕ್ಚುಲಿ ಕಾಲ್ ಮಾಡ್ತಾನೆ ಇದ್ದರು, ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅವ್ರಿಗೆ ಹೇಳ್ಕೊಡೋಕ್ಕಾಗಿರಲಿಲ್ಲ. ಸೊ ಹೀಗೆ ಡ್ರಾ ಮಾಡಿಬಿಟ್ಟು ತೋರ್ಸೋಣ ಅಂತೇಳಿ ಅವರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೆ. ನೋಡಿ, ಇವತ್ತು ಏನಕ್ಕೆ ವಿಡಿಯೋ ಹಾಕ್ತಾಯಿದ್ದೀನಿ ಅಂದರೆ ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ನೋಡಿ, UPSCಗೆ ಆ್ಯಕ್ಚುಲಿ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು, ಅವರು ಮೊನ್ನೆ ಬರ್ತೀನಿ ಅಂತ ಹೇಳಿದರು, ಬಂದಿಲ್ಲ. ಇವತ್ತು ಬರ್ತಾರಂತೆ, ಅಂದರೆ 3:00 ಹಂಗೆ ಬರ್ತಾರಂತೆ.
ಇವತ್ತೆಲ್ಲ ಇಡೀ ದಿನ ಏನೋ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಕರೆಂಟ್ ಇಲ್ಲ ಇಲ್ಲಿ. ಹಾಗಾಗಿ ಬಂದಿರೋ ವರ್ಕರ್ಸ್ ಎಲ್ಲ ಮತ್ತೆ ಹೋದರು, 3 ಜನ ಬಂದಿದ್ದರು, 3 ಜನ ಕೂಡ ರಿಟರ್ನ್ ಹೋದರು. ಹಾಗಾಗಿ ನಾನು ಕೂತ್ಕೊಂಡಿದ್ನಲ್ವ, ಸ್ವಲ್ಪ ಕಟಿಂಗ್ ಮಾಡೋದಿತ್ತು, ಮಾಡ್ತಾಯಿದ್ದೆ. ಅದ್ರ ನಡುವೆ ಇದೊಂದು ವೀಡಿಯೋ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ ಇದೊಂದು ಹಾಕ್ತಾಯಿದ್ದೀನಿ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಹಾಗೆಯೇ ನಾನು ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಹಾಗೆಯೇ ಎಂಬ್ರಾಯ್ಡ್ರಿ ರೀಸೆಂಟ್ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಮೊನ್ನೆ ತಾನೇ. ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ಬೋದು. ಎಂಬ್ರಾಯ್ಡ್ರಿ ಕ್ಲಾಸು ನಡೀತಾನೆ ಇದೆ, ಆನ್ಲೈನ್ ಕ್ಲಾಸು. ನನಗೆ ಹೇಳೋಕ್ಕೆ ಟೈಮ್ ಸಿಗಲ್ಲ, ಅಷ್ಟೇ. ಇವತ್ತು ಸ್ಟಾರ್ಟ್ ಆಗಿದೆ, ಇವತ್ತು ಸ್ಟಾರ್ಟ್ ಆಗಿದೆ ಅಂತ ಯೂಟ್ಯೂಬಲ್ಲಿ ಅನೌನ್ಸ್ ಮಾಡೋಕ್ಕಾಗದೇ ಇರೋದ್ರಿಂದ, ಟೈಮ್ ಸಿಗದೆ ಇರೋದ್ರಿಂದ ಹೇಳೋಕ್ಕಾಗಲ್ಲ. ಹಾಗಾಗಿ ಇಂಟ್ರೆಸ್ಟ್ ಇರೋರು, ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ನೀವು ಕೂಡ ಜಾಯ್ನ್ ಆಗ್ಬೋದು. ಇವಾಗ ತಾನೇ ಒಂದೇ ಕ್ಲಾಸ್ ಆಗಿರೋದು, ರೀಸೆಂಟ್ ಬ್ಯಾಚು, ಜಾಯ್ನ್ ಆಗ್ಬೋದು. ಓಕೆನಾ? ಥ್ಯಾಂಕ್ ಯು.